ಸಂಗೀತ ಆಹಾ ಓಹೋ ಸಂತೋಷ. ಅರುಣ, ಯಾವ ಸಿನಿಮಾ ಹಾಡಿದು? ಪ್ರತಿಭಾ, ಎಂತ ಪ್ರಶ್ನೆ ಕೇಳ್ಬಿಟ್ಟೆ. ಈ ಸಿನಿಮಾ ಗೊತ್ತಿಲ್ವಾ? ದ ಗ್ರೇಟ್ ಗ್ರೇಟ್ ಎರಡಕಲ್ಲು ಗುಡ್ಡದ ಮೇಲೆ. ಅದ್ ನನ್ಗೂ ಗೊತ್ತು. ನೀನ್ ಹಾಡ್ ಹೇಳ್ತಾ ರೋಡ್ ನೇ ಮರ್ತೋಗ್ತಿದ್ಯಾ. ರೋಡ್ ನೋಡ್ಕೊಂಡು ಎರಡ್ ಕಾಲು ಪೆಡಲ್ ಮೇಲೆ ಇಟ್ಕೊಂಡು ಓಡ್ಸು. ಸೊ ಯು ಮೀನ್ ಎಡಕಲ್ಲು ಗುಡ್ಡದ ಮೇಲೆ ಬೇಡ, ಸದ್ಯಕ್ಕೆ ಎರಡು ಕಾಲು ಪೆಡಲ್ ಮೇಲೆ. ಓಕೆ. ರಸಮಯ ಸಂಗೀತ. ಅರುಣ ಅರುಣ, ಮನೆ ಇದೆ? ಏನು ಏನು ಅಂದ್ರೆ ಬಾ ಊಟ ಮಾಡಕ್ ಹೋಗೋಣ. ತಮಾಷೆ, ಏನ್ ವಿಷಯ ಅಮ್ಮ? ಮನೆ ಕಣು, ಗೇಮ್ ಸ್ಟಾರ್ಟ್ ಮಾಡೋಣ. ಸೊ ಯು ಮೀನ್ ನಮ್ಮ ಆಟ ಇವತ್ತು ಆ ಮನೇಲಿ ಆಡ್ಸೋಣ ಅಂತ? ಎಕ್ಸಾಕ್ಟ್ಲಿ. ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಹರಿ ಅಪ್. ಏಯ್ ಡಿಸ್ಗಾ ಡಿಸ್ಗಾ ಡಿಸ್ಗಾ. ಆಹಾ ಪ್ರತಿಭಾ, ಇದೇ ಮನೆ ಪರ್ಫೆಕ್ಟ್ ಆಗಿದೆ ಇವತ್ತು, ಕರೆದು ಬಿಡ್ಲಾ? ಇನ್ಯಾಕೆ ತಡ ಮಾಡೋದು, ನಾವೇ ಒಳಗಡೆ ಹೋಗೋಣ. ಒಳಗಡೆನ? ಬೇಡ ಬೇಡ. ನೋಡು ಪ್ರತಿಭಾ, ನಿನ್ನ ಪ್ರತಿಭೆ ನನ್ನ ಪ್ರತಿಭೆನೆಲ್ಲ ಪ್ರಕಟ ಮಾಡೋದಕ್ಕೆ ನೋಡು, ಎಂಥ ಜಾಗ ಇದೆ. ಆ ಕಡೆ ರೆಡಿ ಇದೆ, ತಣ್ಣ ಗಾಳಿ ಬೀಸ್ತಾ ಇದೆ, ಹಚ್ಚ ಹಸಿರಾಗಿದೆ. ಸೊ ಇಲ್ಲೇ ಶುರು ಮಾಡೋಣ ಇವತ್ತಿನ ಆಟ. ಶುರು ಮಾಡೋಣ. ಕರೀಲ ಸಾರ್? ಯಾರಿದ್ದೀರ? ಬನ್ನಿ ಸಾರ್. ಅಮ್ಮ ತಾಯಿ ಅಂತ ಮುಂದಕ್ಕೆ ಹೋಗ್ಬಿಟ್ರೆ ಕಷ್ಟ. ನಮಸ್ಕಾರ ಸರ್. ಕನ್ನಡದ್ರಲ್ಲ, ತುಂಬಾ ಖುಷಿ ಆಯ್ತು ಸರ್. ಓಕೆ, ತುಂಬಾ ದೂರ ಬಂದ್ಬಿಟ್ಟಿದೀರಾ. ನಮ್ದು ಏನ್ ಕೆಲಸ ಹೇಳಿ ಸರ್? ನಮ್ಮ ಒಂದ್ ಸ್ವಲ್ಪ ಬಿಲ್ ಇದ್ರೆ ಕಟ್ಬಿಡಿ ಸರ್. ನೋಡ್ರ ಕರೆಕ್ಟ್ ಆಗಿ ಹಿಡಿದಾಕೊಂಡ್ಬಿಟ್ರೆ. ತಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಅಂಬರೀಶ್ ಅಂತ. ರೆಬಲ್ ಸ್ಟಾರು? ಇಲ್ಲ ಸರ್, ಅವ್ರು ದೊಡ್ಡವರು. ಅವ್ರು ದೊಡ್ಡವರ? ನೀವು ಸ್ವಲ್ಪ ಸ್ವಲ್ಪ ದೊಡ್ಡವರು. ಶಿಷ್ಯ ಅಂದ್ರ? ಶಿಷ್ಯ ಅಂದ್ರ? ಮನೆಯವರು? ಮನೆಯವರು ಬಂದೇನೆ ಇಲ್ಲಿ. ಕಲ್ಪನಾ? ಕಲ್ಪನಾ? ಓಹೋ, ಬನ್ನಿ. ಮಿನುಗುತ್ತಾರೆ ಕಲ್ಪನಾ ಅವರೇ, ಬನ್ನಿ ಸ್ವಲ್ಪ ಎತ್ಕೊಳ್ಳಿ. ನನ್ನ ಮಗಳು ಅನ್ವಿತಾ, ಅನ್ವಿತಾ ಗೌಡ ಅಂತ. ಅನ್ವಿತಾ ಗೌಡನ? ಅಲ್ಲ, ಅಂಬರೀಷ್ ಸರ್, ಕಲ್ಪನಾ ಅವರು. ಪ್ರತಿಭಾ ಅವರೇ, ಹಿಂದೆ ಎಲ್ಲೂ ಕೇಳರಿಯದ ಒಂದು ಜೋಡಿ ಇದು. ಹಾ, ನಮ್ಮ ಇತಿಹಾಸದಲ್ಲಿ ಎಲ್ಲೂ ಕೇಳಿಲ್ಲ ಈ ತರ ಅಂಬರೀಷ್ ಕಲ್ಪನಾ ಅವರು. ಸೊ ನಾವು ಒಂದು ಸಿನಿಮಾ ಮಾಡೋಣ ಅಂತ ತಯಾರಾಗ್ಬಿಟ್ಟಿದೀವಿ. ನಿಮ್ಗೇನು ಅಭ್ಯಂತರ ಇಲ್ವಾ? ಕಂಗ್ರಾಚುಲೇಷನ್. ನಾವು ನಿಮ್ಗೆ ಹೇಳ್ಬೇಕು ಸರ್, ನೀವೇ ಸಿನಿಮಾ ಹೀರೋ ಹೀರೋಯಿನ್. ಓಕೆನಾ? ನೀವು ರೆಡಿ ಇದ್ದೀರಾ? ಸಿನಿಮಾ ಹೆಸರು ಬಿಲ್ ನಿಮ್ದು ದುಡ್ಡು ನಮ್ದು ಅಂತ. ಹೆಂಗಿದೆ ಸರ್? ನೋಡಿ, ಸಿನಿಮಾ ಮಾಡೋದಕ್ಕೆ ಯೂಶಲಿ ಹೀರೋ ಹೀರೋಯಿನ್ಗೆ ನಾವು ಡೇಟ್ಸ್ ಅಂತ ಕೇಳ್ತೀವಿ. ಇಲ್ಲಿ ಡೇಟ್ಸ್ ಕೇಳಲ್ಲ, ಬದಲಾಗಿ ಬಿಲ್ ಕೇಳ್ತೀವಿ. ಬಿಲ್ ಕೊಡಿ ಸರ್. ತಗೊಳ್ಳಿ. ಏನ್ ಸರ್, ಹಿಂದಿನ ದಿನನೇ ಕನ್ಸ್ ಬಿದ್ದಿತ್ತ ನಾವು ಬರ್ತೀವಿ ಅಂತ? ಬಿಲ್ ಕಟ್ಟೋಣ, ಮ್ಯಾಚಿಂಗ್ ಕಲರ್ ಬಿಲ್ ತಂದು ಇಟ್ಕೊಂಡ್ಬಿಟ್ಟಿದೀರಾ. ಹಾ, ಸೂಪರ್ ಅದೇ ಪ್ರತಿಭಾ. ಸೊ ಇವಾಗ ನಾವು ಪೇಮೆಂಟ್ ಬದಲು ನೀವು ಬಿಲ್ ಕಟ್ಬಿಟ್ಟು ಹೋಗ್ತೀವಿ. ಖಂಡಿತ ಕಟ್ಟಿ. ಆಕ್ಟಿಂಗ್ ಹೇಳ್ಕೊಡೋದಕ್ಕೆ ಡೈರೆಕ್ಟರ್ ಇಲ್ಲಿದ್ದಾರೆ, ದುಡ್ಡು ಕೊಡೋದಕ್ಕೆ ಪ್ರೊಡ್ಯೂಸರ್ ಇಲ್ಲಿದ್ದಾರೆ. ಚಿತ್ರೀಕರಣ ಶುರು ಮಾಡೋಣವಾ? ಮಾಡೋಣ ಸರ್. ಓಕೆ ಓಕೆ. ಸ್ಟಾರ್ಟ್ ಮಾಡೋದಕ್ಕೆ ಕ್ಲಾಪ್ ಬೋರ್ಡ್ ಬೇಕಲ್ಲ. ಸಿನಿಮಾದಲ್ಲಿ ಕ್ಲಾಪ್ ಹೊಡಿತಾರೆ, ನೋಡಿದೀರಾ? ಆ ಕ್ಲಾಪ್ ಬೋರ್ಡ್ ಏನಂತ ಗೊತ್ತಾಗಬೇಕಾ? ಗೊತ್ತಾಗಬೇಕು. ಕ್ಲಾಪ್ ಬೋರ್ಡ್ ನೋಡಿ ಬರತ್ತೀಗ. ಕ್ಲಾಪ್ ಬೋರ್ಡ್ ಬಂದಾಯ್ತು, ಚಿತ್ರ ಪ್ರಾರಂಭ ಆಗ್ತದೆ. ಚಿತ್ರದ ಹೆಸರು ಬಿಲ್ ನಿಮ್ದು ದುಡ್ಡು ನಮ್ದು. ಅಂಬರೀಷ್ ಹಾಗೂ ಕಲ್ಪನಾ ಅವರು. ಸೀನ್ ನಂಬರ್ ಒನ್, ರೋಲ್ ನಂಬರ್ ಒನ್, ಟೇಕ್ ನಂಬರ್ ಒನ್, ರೋಲಿಂಗ್, ಆಕ್ಷನ್. ಯಸ್ ಸರ್. ಓಕೆ ಸರ್, ರೆಡಿ ಇದ್ದೀರಾ? ಫುಲ್ ಜೋಶಲ್ಲಿ ಇದ್ದೀರಾ? ನೋಡಿ ಸರ್, ನಾವ್ ಹೆಂಗ್ ಜೋಶ್ ಕೊಡ್ತಾ ಇದೀವಿ ನಿಮ್ಗೆ. ನೋಡಿ ಮೇಡಮ್, ಮೇಡಮ್ ಯಾಕೆ ಕೆಮ್ತಾ ಇದೀರಾ? ಹುಷಾರಿಲ್ಲ. ಹುಷಾರಿಲ್ವಾ? ಅಷ್ಟು ದೊಡ್ಡ ಚಕೋತ ಮರ ಇದೆ, ಗಂಟು ಸರಿ ಮಾಡ್ಕೊಳತ್ತ ತಿನ್ಬಿಟ್ಟು. ಓಕೆನಾ ಸರ್, ನಿಮ್ಮ ಮೊದಲನೇ ಆಟ ಏನು, ನಿಮ್ಮ ಬಿಲ್ ಏನು, ಅದು ಎಷ್ಟು ರೂಪಾಯಿಗೆ, ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ನಮ್ಮ ಪ್ರತಿಭಾನ್ವಿತ ಪ್ರತಿಭಾ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ತಗೊಳ್ಳಿ, ಹೇಳಿ. ಓಕೆ, ನಿಮ್ಮ ಮೊದಲನೇ ಬಿಲ್ ಕೇಬಲ್ ಬಿಲ್ 250 ರೂಪಾಯಿ. ಸೊ ಈ 250 ರೂಪಾಯಿ ನಿಮ್ದಾಗಬೇಕು ಅಂದರೆ ಆ ಗೇಮ್ ಯಾವುದು ಅಂದರೆ ಟಂಗ್ ಟ್ವಿಸ್ಟರ್. ಸರ್, ಟಂಗ್ ಟ್ವಿಸ್ಟ್ ಅಂದರೆ ಗೊತ್ತಾ? ಗೊತ್ತಿಲ್ಲ ಸರ್. ಟಂಗ್ ಅಂದ್ರೆ ಏನು? ಬಾಯಿ. ನಾಲಿಗೆ. ಟ್ವಿಸ್ಟರ್ ಅಂದ್ರೆ ಏನು? ನುಲಿಯೋದು. ನಾಲಿಗೆ ನಾಲಿಗೆ ಅದ್ಲು ಬದಲಾಯಿಸೋದಲ್ಲ, ಟಂಗ್ ಟ್ವಿಸ್ಟರ್ ಅಂತಂದ್ರೆ ನಾಲಿಗೆ ನುಲಿ. ನಾಲಿಗೆ ಸರಿಯಾಗಿ ತಿರ್ಗಕ್ಕಾಗಲ್ಲ, ಫಂಬಲ್ ಆಗೋದು ಅಂತೀವಿ ಆ ತರ. ಈ ಅನುಭವ ಸಂಪಂಗಪ್ಪ ನ ಮಗ ಮರಿ ಸಂಪಂಗಪ್ಪ ಇದೆಲ್ಲ ಹೇಳ್ತಿರೋತಾ, ಫಾಸ್ಟ್ ಆಗಿ ಹೇಳ್ಬೇಕು ಅಂತ ಅದೊಂದು ಕೊಡ್ತೀನಿ, ಟ್ರೈ ಮಾಡ್ತೀರಾ? ಸರ್, ಏನ್ ಓದಿದಿರಾ ಮೇಡಮ್? ಎಂ ಎ ಮಾಡಿದ್ದೀರಾ ಸರ್ ನೀವು? ಐ ಟಿ ಐ ಮಾಡ್ತಿದ್ದೀರಾ? ಮಾಡಿ ಆಯ್ತು. ಮಾಡಿ ಆಯ್ತು, ಮತ್ತೆ ಸುಮ್ಮನೆ ಎಂ ಎ ಮೇಯಿಸ್ತಾ ಇದ್ದೀರಾ? ಮತ್ತೆ ಹೇಳಿ ಸರ್, ಅದನ್ನೇ. ಏನ್ ಕೆಲಸ, ಏನ್ ಜಾಬ್ ಮಾಡ್ತೀರಾ ನೀವು? ಪ್ರೈವೇಟ್ ಕಂಪನಿ ಆಪರೇಟರ್, ಮಿಷನ್ ಆಪರೇಟರ್. ಓಕೆ, ಸೂಪರ್ ಆಯ್ತು. ಸೊ ನನ್ ತಿಳ್ದಂಗೆ ಮೇಡಮ್ ಹಿಂಗ ಅನೌಷಲ್ ಮುಗಿಸ್ಬಿಡ್ತೀರ ಆಟ. ನೋಡೋಣ ಏನಂತ ಮೇಡಮ್. ನಿಮ್ಮ ಮೊದಲನೇ ಟಂಗ್ ಟ್ವಿಸ್ಟರ್ ಏನು ಅಂತಂದ್ರೆ, ನೀವು ಎಂ ಎ ಮಾಡಿರೋ ಸಲುವಾಗಿ ಒಂದು ಎಂ ಎಗೆ ಸಂಬಂಧಪಟ್ಟಿರೋದೇ ಕೊಡ್ತಾ ಇದ್ದೀನಿ. ಓಕೆನಾ? ಎರಡೆರಡು ಎಂ ಎ ಮರದಡಿ ನಿಂತು ಕೆರೆದಡದುಲ್ನ ಕರ ಕರ ತಿಂತು. ಆಯ್ತಾ? ಐದು ಸತಿ ಹೇಳ್ತೀರಾ? ಹೇಳ್ತೀನಿ ಸರ್. ನೀವು ಹೇಳಬೇಕಾಗಿರೋದು ಯಾವಾಗ ಅಂದ್ರೆ ಈಗ ಹೇಳಿ. ಎರಡೆರಡು ಎಂ ಎ ಮರದಡಿ ನಿಂತು ಕೆರೆದಡ ಹುಲ್ಲು ಕರ ಕರ ತಿಂತು. ಎರಡೆರಡು ಎಂ ಎ ಮರದಡಿ ನಿಂತು ಕೆರೆದಡ ಹುಲ್ಲು ಕರಕರ ತಿಂತು. ಎರಡೆರಡು ಎಮ್ಮೆ ಮರದಡಿ ನಿಂತು ಕರಕ ಕೆರೆ
ಕೆರೆದಡ ಹುಲ್ಲು ಕರಕರ ತಿಂತು ಎರಡೆರಡೆಮ್ಮೆ ಮರದಡೆ ನಿಂತು ಕೆರೆದಡ ಹುಲ್ಲು ಕರಕರ ತಿಂತು ಎರಡೆರಡೆಮ್ಮೆ ಮರದಡೆ ನಿಂತು ಕೆರೆದಡ ಹುಲ್ಲು ಕರಕರ ತಿಂತು. ಒಂದು ನಿಮಿಷ, ಒಂದು ಸತಿನ ಪಾಸ್ ಕೊಡದೆ ಒಂದೇ ಒಂದನ್ನ ಉದುಕ ಹೇಳ್ಬಿಡಿ. ನಿಮ್ ಹಸ್ಬೆಂಡ್ ನೋಡ್ಕೊಂಡೇ ಹೇಳಿ, ಎರಡು ಎಮ್ಮೆ ಜೊತೆಲಿ ಒಂದು ಬೇಕಲ್ವಾ, ಇವ್ರನ್ನ ಕಳ್ಸ್ಕೊಡ್ತೀನಿ ಬೇಕಾರೆ ನಿಂತಿರ್ತಾರೆ ಅಂತ ಅನ್ಕೊಳ್ಳಿ. ಅಯ್ತೆ ಎರಡು ಎಮ್ಮೆ ಇದೆ, ಇವಾಗ ಮರದಡಿ ನಿಂತ್ಕೊಂಡಿದೆ, ಇಲ್ಲಿ ಕೆರೆ ದಡದಲ್ಲಿ ಒಂದು ಹುಲ್ಲಿದೆ ತಿಂತ ಇದೆ. ಈ ಪಿಕ್ಚರ್ ಕಣ್ಣು ಮುಂದೆ ಬಂದ್ರೆ ಬಾಯಲ್ಲಿ ಹಂಗೆ ಡೈಲಾಗ್ ಬರುತ್ತೆ. ಓಕೆನಾ, ಬಂತ ಪಿಕ್ಚರು ಯಜಮಾನ್ರಿ? ಇವಾಗ ನೋಡಿ ನೀಟಾಗಿ. ಓಕೆ, ಒಂದ್ಸತಿ ಹೇಳ್ಬಿಡಿ. ಎರಡೆರಡೆಮ್ಮೆ ಮರದಡಿ ನಿಂತು ಕೆರೆದಡ ಹುಲ್ಲು ಕರಕರ ತಿಂತು. ಸೂಪರ್, ನೋಡಿದ್ರ ಎಷ್ಟು ಚೆನ್ನಾಗಿ ಬಂತು. ಅದು ಇಲ್ಲಿಂದ ನಮ್ಮ ಕಡೆಯಿಂದ ಒಂದು ಎಮ್ಮೆ ಬಿಟ್ಟುವಲ್ಲ, ಹಂಗಾಗಿ ಕಚ್ಕೊಂಡ್ಬಿಡ್ತು ಅರುಣ್. ಓಕೆ ಸೂಪರ್, ಇದೇ ಖುಷಿಲಿ ಬಿಲ್ ಗೆದ್ದೀರಾ ಅಂತ ಹೇಳಲ್ಲ, ಇನ್ನೊಂದು ಕೊಡ್ತಾ ಇದ್ದೀನಿ, ಇನ್ನೊಂದು ಟಂಗ್. ಓಕೆನಾ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಫಾಸ್ಟ್ ಆಗಿ ಹೇಳಿ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಕುಕ್ಕ ಕಾಗೆ ಕುಕ್ತದ ಇವಾಗ ಮರದಡಿ ನಿಂತಿದೀವಲ್ಲ, ಹಾಕೊಂಡ್ ಕುಕ್ಕ ಸರಿಯಾಗಿ. ಮೇಡಮ್ ಫಾಸ್ಟ್ ಆಗಿ ಹೇಳ್ತೀರಾ? ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಸರ್ರೆ ಹೇಳ್ತಾರಂತ ಹೇಳಿ ಸರ್, ನೀವ್ ಹೇಳಿ ಸರ್. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಫಾಸ್ಟ್ ಹೇಳಿ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಓಕೆ ಅಂದ್ರು, ನಿಮ್ಮ ನಗುಮುಖ ಹೀಗೆ ಇರಬೇಕು ಅಂತ ಬಯಸ್ತಾ ಈ ಬಿಲ್ನ ಗೆದ್ದಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿಗೆ ನಿಮ್ಮ ಕೇಬಲ್ ಬಿಲ್ 250 ರೂಪಾಯಿ ಗೆದ್ದಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಚೆನ್ನಾಗಿತ್ತಾ? ಓಕೆನಾ? ಓಕೆ ಸರ್, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಸರ್. ಕೇಳಿ, ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ? ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಸರ್. ಅಯ್ಯೋ, ಯಾಕಾದ್ರೂ ಅರೇಂಜ್ ಮಾಡ್ಕೊಂಡ್ರು ಗೊತ್ತಿಲ್ಲ ನಂಗಿದೆ. ಯಾಕೆ ಸರ್ ಖುಷಿ ಹೇಳಿ, ಖುಷಿ ಹೇಳಿ ಸರ್. ಅರೇಂಜ್ ಮ್ಯಾರೇಜ್ ಅಂತ ಆರಾಮಾಗಿದೆ. ಚೆನ್ನಾಗಿದೆಯಾ? ಓಕೆ ಸೂಪರ್. ಈಗ ನಿಮ್ಮ ಗಂಡ ಹೆಂಡತಿಗೆ ಇನ್ನೊಂದು ಆಟ ಕೊಡ್ತಾ ಇದೀನಿ, ಜೊತೆಗೆ ಒಂದು ಬಿಲ್ ಯಾವುದು ಅಂತ ಹೇಳ್ತೀನಿ. ಈ ಬಿಲ್ಲನ್ನು ನೀವು ಆಡಿ ಗೆದ್ದರೆ 340 ರೂಪಾಯಿ ಗೆಲ್ತಾ ಇದ್ದೀರಾ, ಯಾಕಂದರೆ ಇದು ನಿಮ್ಮ ಕರೆಂಟ್ ಬಿಲ್ಲು. ಓಕೆನಾ? ಆಟ ಏನು ಅಂತ ಹೇಳ್ತೀನಿ. ಈ ಆಟ ಆಡಬೇಕು ಅಂದರೆ ಈ ಕ್ವಾರ್ಟರ್ ಬಾಟ್ಲು ಜೊತೆಲಿ ಇರಬಾರ್ದು, ನೋಡಿ ಕಷ್ಟ ಆಗುತ್ತೆ ಅಲ್ವಾ? ಸರಿನಾ? ಬಾಟ್ಲು ಬರ್ಬೋದಾ? ಓಕೆ, ಕ್ವಾರ್ಟರ್ ಬಾಟ್ಲು ಔಟ್ ಆಗಲಿ, ಫುಲ್ ಬಾಟ್ಲು ಬರಲಿ. ಹಾ, ಖಾಲಿ ಕ್ವಾರ್ಟರ್ ಬಾಟ್ಲಿ ಹೆಂಗೆ ಲೈಫು, ಆದರೆ ಆಟ ಆಡ್ತಿದ್ದೀರಾ ವಿತ್ ವೈಫು, ಸೂಪರು. ಸರ್ ಏನಿಲ್ಲ, ಇನ್ನೇ ತಗೊಬೇಕು, ಬಗ್ಬೇಕು ಫುಲ್ಲು ಬಾಲನ್ನು, ನೋಡಿ ಈ ಮೊಮೆಂಟಮ್ ತೊಗೊಬೇಕು ಬಾಟ್ಲ್ದು. ಹಿಂಗೆ ತೊಗೊಂಡು ಕೊಟ್ಟರೆ ಮುಂದಕ್ಕೆ ಹೋಯ್ತದ ಗಾಡಿ. ಓಕೆನಾ? ಹಿಂಗೆ ಬಂದು ಬಂದು ಇಲ್ಲಿ ಹೊಡ್ಕೊಂಡು ಹೊಡ್ಕೊಂಡು ಜಿಗ್ಝ್ಯಾಗಲ್ಲಿ ಆಡಬೇಕು, ಬಕ್ಕೊಂಡೆ ಆಡಿ ಸರ್. ಬಾಟ್ಲು ಈ ಬಾಲ್ಗೆ ಹೊಡಿಬೇಕು, ಮಿಸ್ ಆದರೆ ಹಾಂ ಲೈಫಲ್ಲಿ ಬಾಟ್ಲಲ್ಲಿ ನೀರು ಕುಡಿಯಲ್ಲ, ಆಮೇಲೆ ನೀವು ಹಂಗಾಗ್ಬಿಡುತ್ತೆ. ಓಕೆನಾ? ಓಕೆ, ಈ ಆಟ ಮುಗಿಸೋದಕ್ಕೆ ನಿಮಗೆ 1 ನಿಮಿಷ ಕಾಲಾವಕಾಶ ಕೊಡ್ತೀನಿ. ರೆಡಿನಾ ಸರ್? ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಅದು ಜೋರಾಗಿ ಸೂಪರ್. ಅಯ್ಯೋಯ್ಯೋ ಏನಿದು, ಆಡಿ ಆಡಿ ಸೂಪರ್. ಅಬ್ಬಾ, ರಾಜನ್ ಕುಂಟೆ ಪೋಸ್ಟ್ ದಾಟ್ತು. ಅದು ಅದು ಮೇಡಮ್, ಯಜಮಾನ್ರು ಚೆನ್ನಾಗಿ ಓಡಿಸ್ತಾರೆ ಗಾಡಿನ. ಹಾಂ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹೌದೇ? ನೀವೇ ಹೇಳಬೇಕಾದ್ರೆ ನಮಗೆ ಗೊತ್ತಾಗತ್ತಾ? ಮೇಡಮ್ ಸ್ವಲ್ಪ ಮಸಾಜ್ ಎಲ್ಲ ಮಾಡಬೇಕು ಯಜಮಾನ್. ಸ್ವಲ್ಪ ಕಷ್ಟ ಅಲ್ವಾ? ಒಳ್ಳೆ ಪ್ಲೇಯರ್ ಅಂತ ಆಯ್ತು. ಓಕೆ, ಬಾಟ್ಲು ಹುಷಾರು ಸರ್, ತುಂಬ ತೂಗಾಡ್ತಾ ಇದೆ, ಎದ್ದು ಹೇಳ್ಬೇಡಿ ಯಾವುದೇ ಕಾರಣಕ್ಕೂ. ಹಾ, ಅಮ್ಮಾ ಮೆಜೆಸ್ಟಿಕ್, ಹಾ ನಿಮ್ಮ ಮುಂದಿನ ನಿಲ್ದಾಣ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬಂದಿದೆ. ಸೂಪರ್, ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್, ಸೂಪರ್. ಮೇಡಮ್ ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ಈಸಿ ಇತ್ತಾ? ಮತ್ತೆ ಯಾಕೆ, ಏನಿಲ್ಲ ಈಸಿನೇ ಇತ್ತು. ಏನ್ ಮಾಡ ಸರ್, ಅಲ್ಲ ಬಾಲ್ ಪಡಗದು ಹೋಗ್ತಾ ಇತ್ತಲ್ಲ, ಹೆಂಗ್ ಸರ್ ಈಸಿ ಆಗಿರುತ್ತೆ? ಕಷ್ಟ ಆಯ್ತಲ್ಲ ಮೇಡಮ್, ನೀವು ಟ್ರೈ ಮಾಡ್ತೀರಾ ವಾಪಸ್ ಮೆಜೆಸ್ಟಿಕ್ ಇಂದ ರಾಜನ್ ಕುಂಟೆ ಬಿಟ್ಬಿಡಿ? ಆಗಲ್ವಾ? ಓಕೆ ಓಕೆ, ನೀವ್ ಗೆದ್ದಿರೋ ಬಿಲ್ ಕರೆಂಟ್ ಬಿಲ್ ಅಮೌಂಟ್ ಎಷ್ಟು ಗೊತ್ತಲ್ವಾ? 340. ಅಬ್ಬ, ಲೆಕ್ಕ ಅಂದ್ರೆ ಅಂಬರೀಶ್ ಸರ್ ಪಕ್ಕಾ. ಸೂಪರ್ ಸೂಪರ್ ಸೂಪರ್. ಓಕೆ, ಎಸ್ ಅಂಬರೀಶ್ ಸರ್ ಹೇಳಿ ಸರ್, ಮುಂದಿನ ಬಿಲ್ಗೆ ಹೋಗೋಣ. ಹೋಗೋಣ. ಓಕೆ, ಹೋಗೋದಕ್ಕೂ ಮುಂಚೆ ಒಂದ್ ಸ್ವಲ್ಪ ಪ್ರಶ್ನೆಗಳು ಕೇಳ್ತೀನಿ ನಿಮ್ಗೆ. ಆದ್ರೆ ಅದಕ್ಕೇನು ಬಿಲ್ ಕಟ್ತಾ ಇಲ್ಲ, ಸುಮ್ನೆ ಹಂಗೆ ತಮಾಷೆಗೆ ಇರ್ಬೋದಾ? ಓಕೆ, ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರಿ, ಎಲ್ಲ ಅರೇಂಜ್ ಮಾಡ್ಕೊಂಡ್ರಿ? ಎಲ್ಲಿ ಅಂದ್ರೆ ಅವ್ರ ಮನೆಗೆ ಹೋಗಿದ್ವಿ ನೋಡಕ್ಕೆ. ಓಕೆ,
ದೊಡ್ಡವರೆಲ್ಲ ಬಂದು ಅರೇಂಜ್ ಮಾಡಿದ್ರು. ಅರೇಂಜ್ ಮಾಡಿದ್ರಾ? ಎಷ್ಟನೇ ಹೆಣ್ಣು ನೀವು ನೋಡಿದ್ದು? ಹೇಳಕ್ಕಾಗಲ್ಲ. ಓಹೋ, ತುಂಬಾ ಸಂಶೋಧನೆ ಮಾಡಿ ಸೋಸಿ ಮಾಡಿ ಕೊನೆಗೆ ಮೇಡಮ್ ಕೇಳ ಸುಮ್ಮನೆ ಬಿಟ್ಬಿಡಿ ಕ್ಯಾಚ್ ಹಾಕ. ಇಲ್ಲ, ನಮ್ಮ ಅಂತದಕ್ಕೆ ಕೇಳೋದು. ಹೇಳಿ ಸರ್, ಏನಾಯ್ತು ಮೇಡಮ್? ಹೇಳಿ ಮೇಡಮ್, ಏನ್ ಹೇಳಿ ಅದೇನಂತ ಹೇಳಿ. ನಿಜ ನಂಗೆ ಗೊತ್ತಿಲ್ಲ ಸರ್, ಅವ್ರನ್ನ ಕೇಳಿ. ಏನೋ ತುಂಬಾ ಬೇಜಾರಾಗಿದ್ದಾರೆ ಸರ್. ಬೇಜಾರಾಗಿದ್ರೆ ಹಿಂಗೆಲ್ಲ ಇರ್ತಾ ಇರ್ಲಿಲ್ಲ. ಎರಡು ಮಕ್ಕಳ ತರಲಿಲ್ಲ. ಎರಡು ಮಕ್ಕಳು ಆದ್ಮೇಲೆ ಬೇಜಾರಾಗಿರೋದು? ಇಲ್ಲ ಇಲ್ಲ. ಹೌದು ಅಲ್ವಾ ಮೇಡಮ್? ಎರಡು ಮಕ್ಕಳು ಆದ್ಮೇಲೆ ಬೇಜಾರಾಗಿದೆ. ಸಂತೋಷವಾಗಿದ್ದೀವಿ. 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 ನಾನು ಉಳಿ ಇಡೋದು ಬೇಡವಾ? ಬೇಡ ಅನ್ಸ. ಓಕೆ ಸರ್, ಇನ್ನೂ ಬರ್ತೀನಿ ಮಾತಾಡೋಣ. ಸೊ ಅದಕ್ಕೆ ಮುಂಚೆ ನೆಕ್ಸ್ಟ್ ಬಿಲ್ ಯಾವುದು, ನೆಕ್ಸ್ಟ್ ಗೇಮ್ ಯಾವುದು? ಸೊ ನಿಮ್ಮ ಮುಂದಿನ ಬಿಲ್ ಶಾಪಿಂಗ್ ಬಿಲ್ 1000 ರುಪೀಸ್ಗೆ. ಓಕೆ ಸರ್, ಹೇಳಿ ಸರ್. ಈ ಬಿಲ್ ನೀವು ಗೆಲ್ಲಬೇಕು ಅಂತಂದರೆ ಸಿಂಪಲ್ ಆಗಿರೋ ಟಾಸ್ಕ್ ಕೊಡ್ತೀನಿ. ಕೊಡಿ. ಏನು ಅಂತಂದರೆ ಹಿಂದಿನ ನೋಡಿ, ಕಲರ್ ಕಲರ್ ಸೀರೆಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಂ, ಒಗೆಯಕ್ಕೆ ಬರುತ್ತಾ ನಿಮಗೆ? ಒಗೆಯಕ್ಕೆಲ್ಲ ಬರಲ್ಲ. ಹಾಂ, ನಾ ಅಂತ ಟಾಸ್ಕ್ ಎಲ್ಲ ಕೊಡಲ್ಲ ಬಿಡಿ, ಕಷ್ಟ ಆಗುತ್ತೆ ಮೇಡಮ್. ಸ್ಯಾರಿ ಟೈಯಿಂಗ್ ಎಲ್ಲ ನಿಮ್ಗೆ ಬರುತ್ತಲ್ವಾ? ಬರುತ್ತೆ ಸರ್. ಯಾಕಂದರೆ ಪಾಪ ಈ ಕಾಲದ ಹುಡುಗರಿಗೆ ಏನಂದರೆ ಪಕ್ಕದ ಮನೆಯವ್ರು ಕರೀತಾರೆ ಸೀರೆ ಉಡ್ಸೋದಕ್ಕೆ ಅಲ್ವಾ? ಬರುತ್ತಾ? ಹೌದಾ? ಓಕೆ ಸೂಪರ್. ಆಮೇಲೆ ತೋರಿಸ್ತಾರಂತೆ ಹೇಗೆ ಉಟ್ಕೊಳ್ಳೋದು ಅಂದ್ಬಿಟ್ಟು ಅಂತ. ಈಗ ನೀವು ಬರುತ್ತೆ ಅಂತ ಹೇಳಿದ್ದೀರಾ, ಅದಕ್ಕೆ ಸೀರೆನ ಯಜಮಾನರು ಉಡಿಸ್ಬೇಕು. ಓಕೆನಾ? ಏನ್ ಸರ್, ಅವ್ರು ರೆಡಿ ಅಂತ ಇದಾರೆ, ನೀವ್ ಯಾಕೆ ಸರ್ ರೆಡಿ ಇಲ್ಲ? ಕಮಾನ್ ಸರ್, ಚೆನ್ನಾಗಿ ಕಾಣೋ ಪ್ರಶ್ನೆ ಅಲ್ಲ ಇಲ್ಲಿ. ಬಿಲ್ ಗೆಲ್ಬೇಕು ನೀವು, ಅದು ನಿಮ್ಮ ಮೂಲ ಉದ್ದೇಶ ಅಲ್ವೇ? ಓಕೆನಾ? ಏನೋ ಮಾಡೋಣ, ಏನೋ ಮಾಡ್ಬಿಡಲ್ಲ, ಸೀರೆ ಉಡಿಸ್ತೀವಿ ಅಷ್ಟೇ. ಓಕೆನಾ? ಸೀರೆ ಬರ್ರಿ. ಈ ಸೀರೆಯ ನಿಖರವಾದ ಬೆಲೆ ಹೇಳಿದಲ್ಲಿ ಈ ಸೀರೆ ನಿಮ್ದು ಎಷ್ಟು? ಎಷ್ಟು ಇದೆ ಸೀರೆ ಬೆಲೆ? ಪಕ್ಕದ ಮನೆಯವ್ರದಾ? 500. ನಿಮ್ದಲ್ವಾ ಸೀರೆ? ಹುಷಾರು ಮೇಡಮ್, ಅರ್ಧಗಿರದ ಹಾಕ್ಬಿಟ್ರ, ಅವ್ರ ಮನೆ ಬಿಲ್ಲು ನಾನು ಕಟ್ಬೇಕಾಗ್ತ. ಆಮೇಲೆ ಓಕೆ, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಎಸ್. ಏನದು ದಿಮಾಲ ರಂಗ ನಿಂತ್ಕೊಂಡ್ಬಿಟ್ರಿ ಹಿಂಗೆ, ಏನಾರು ಮಾಡ್ಕೊಳ್ಳೆ ಅಂತ. ಏನ್ ಲುಂಗಿ ಸುದ್ದಂಗ್ ಸುತ್ತ ಇದ್ದೀರಾ? ಒಂದು ಬೇಕಿದೆ ಸೀರೆ ಟ್ರಾನ್ಸ್ಫರ್ ಅಂಟು ಯಾಕಿದೆ, ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ ಕದ್ದು ನೋಡ್ ನೋಡ್ತದೆ. ಮುಚ್ಕೊಳ್ಳಿ ಸರ್, ಆ ಕಡೆ ನೋಡಿ. ಏನಾಗಲ್ಲ, ಹಂಗೆ ಅಂಶ. ಹಾ, ಇಂಜೆಕ್ಷನ್ ಹಾಕ್ಬಿಡ್ತಾರೆ ಈಗ. ಹಾ, ಪಿನ್ ಏನಾದ್ರು ಬೇಕಾ? ಚುಚ್ಚುಬಿಡಿ ಹಾಕೊಂಡು. ಓಕೆ ತಗೊಳ್ಳಿ. ದೈತ್ಯಾಕಾರವಾಗಿದ್ದಾರೆ ನಮ್ಮ ಅಂಬರೀಷ್ ಅಣ್ಣ. ಅವ್ರಿಗೆ ಎಲ್ಲಿ ಮೇಡಮ್ ಸಾಲತಿ ಸೀರೆ? ಚೆನ್ನಾಗಿದ್ಯಾ ಸರ್? ಸರ್ ಸೂಪರ್ ಆಗಿದೆ. ಚೆನ್ನಾಗಿಲ್ಲ? ಅರೆ, ಏನೋ ಒಂದು ಮಿಸ್ಸಿಂಗ್ ಇದೆ. ರ್ಯಾಂಪ್ ವಾಕ್. ರ್ಯಾಂಪ್ ಇಲ್ಲ ಬಿಡಿ ಸರ್. ರ್ಯಾಂಪ ಮಾಡಿ ಸರ್. 3, 2, 1. ಡಿಸ್ಕೋ 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 ಡಿಸ್ಕೋ. ನಿಮ್ಮ ಕೈಯಲ್ಲೇ ನಿಮ್ ಯಜಮಾನರ ನೀವು ಅವತಾರದಲ್ಲಿ ತಡ್ಕೊಳಕ್ ಆಗ್ತಿಲ್ಲ, ಇನ್ ನಾವ್ ಹೆಂಗ್ ತಡ್ಕೊಳ್ಳೋಣ? ತೆಗ್ದಾಕಿ ಸರ್ ಬೇಗ. ನನಗಂತೂ ಸಖತ್ ಖುಷಿ ಆಯ್ತು ಸರ್. ನಿಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್? ನಿಮ್ಗೆ ತುಂಬಾ ಖುಷಿ ಆಯ್ತು ಸರ್. ಖುಷಿ ಆಯ್ತಾ? ಖುಷಿ ದಿನ ಇರ್ಬೇಕಲ್ವಾ? ಹಂಗಾರೆ ದಿನ ಸೀರೆ ಉಡ್ಸ್ತೇನೆ. ದಿನ ಉಡ್ಸೋರಂತೆ ಖುಷಿಯಾಗಿ. ಓಕೆ, ಫ್ಯಾಂಟಾಸ್ಟಿಕ್, ಸೂಪರ್ ಆಗಿ ಆಡಿದ್ರಿ, ಸೂಪರ್. ಸೊ ನೀವ್ ಕೇಳ್ತಿದ್ದೀರಾ ಶಾಪಿಂಗ್ ಬಿಲ್ ಎಷ್ಟು? 500 ಬಿಲ್ಲು ಯೋಗ ಬಿಲ್ ಇದೆ, ಅದು 500 ಇದೆ. ಗೇಮ್ ಏನು ಅಂತಂದ್ರೆ ಮೇಡಮ್ಗೆ ಒಂದು ಟೋಪಿ ಹಾಕ್ಬಿಡಿ ಆಯ್ತಾ? ಹಾಕ್ಬಿಟ್ಟು 4 ರಿಂಗ್ ಕೊಡ್ತೀನಿ, ಆ ರಿಂಗ್ ಅನ್ನ ಕ್ಯಾಚ್ ಹಾಕ್ಬೇಕು, ಆ ಟೋಪಿಗೆ ಸಿಗಿಸ್ಬೇಕು. ಓಕೆನಾ? ಇದೇ ನಿಮ್ ಮುಂದಿನ ಆಟ. ಆಡ್ಬೋದಾ? ಆಡ್ಬೋದು. ಬರ್ಲಿ, ಪ್ರಾಪರ್ಟೀಸ್ ಪ್ರಾಪರ್ಟೀಸ್ ರೆಡಿ ಇದೆ, ಇನ್ನೇನಕ್ಕೆ ತಡ, ಶುರು ಮಾಡೋಣ. ಹಾಕ್ಬಿಡಿ ಸರ್ ಜೋಶಲ್ ಟೋಪಿನ. ಸಾಧಿಸಿರೋ ಕಡೆ ಕಾಣಿಸ್ತಿಲ್ಲ ಸರ್ ಮಗದಲ್ಲಿ. ಈ ಆಪ್ತ ಮಿತ್ರ ಸಿನಿಮಾದಲ್ಲಿ ವಿಷ್ಣು ಸರ್ ಬರ್ತಿದ್ದಂಗೆ ಅವಿನಾಶ್ ಅವ್ರು ಕೇಳ್ತಾರೆ, ಮುಖದಲ್ಲಿ ಏನೋ ಒಂದು ತೇಜಸ್ಸು, ಸಾಧಿಸಿರೋ ಕಳೆ ಅಂದ್ಬಿಟ್ಟು ಒಂದು ಆ ಕಳೆ ಬಂದಿದೆ. ಸೂಪರ್, ಅದು ಆ ಬಳೆ ಇವಾಗ ನಿಮ್ಗೆ ಕೊಡ್ತಾ ಇದ್ದೀವಿ, ಈ ದೊಡ್ಡ ಬಳೆ. ಓಕೆನಾ? ಇವಾಗ ಹಾಕುವಂಥ ಸಮಯ ಬಂದಿದೆ, ಪೊಸಿಷನ್ ಬಂದು. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಸರ್ ಏನ್ ಕೆಲಸ ಮಾಡೋದಂದ್ರಿ? ಕರೆಕ್ಟ್ ಮಾಡ್ತಿದ್ದೀರ, ಟ್ಯಾಲೆಂಟ್ ಲೈಕ್ ಆಯ್ತು ಅದು. ಅಪ್ಪ, ಅಯ್ಯೋ, ಸೂಪರ್. ಏನ್ ಮೇಡಮ್ ಅವ್ರು ಎಷ್ಟು ನೀಟಾಗಿ ಹಾಕಿಸ್ಕೊಂಡು ಇನ್ನೊಂಚೂರ್ನಾಗಿ
ಚೆನ್ನಾಗಿದೆ, ಚೆನ್ನಾಗಿ ನಾಕ್ತೀರಾ ನೀವು. ಇನ್ನೊಂಚೂರು ಕೈ ಹಿಡಿಸ್ಬಿಡ್ ನಗಿ, ಸೌಂಡ್ ಬರಲಿ, ಅದೇ ಆಗಲೇ ಚೆಂದ. ತೆಗಿಬೋದಾ ನಗಿ? ಇನ್ನೊಂಚೂರು ಸೌಂಡ್ ಬಂದರೆ ಚೆನ್ನಾಗಿರುತ್ತೆ, ಸೌಂಡ್ ಬರ್ಬೇಕು ಮೇಡಮ್. ಫ್ಯಾಂಟಾಸ್ಟಿಕ್, ಸೂಪರ್ ಸೂಪರ್, ತೆಗಿರಿ ಮೇಡಮ್. ಸೂಪರ್ ರಿಂಗ್ ಮಾಸ್ಟರ್ ಅಂತಾನೆ ಕರ್ಸ್ಕೊಂಡ್ಬಿಡ್ರಿ, ಫ್ಯಾಂಟಾಸ್ಟಿಕ್. ಅಲ್ಲಿಗೆ ಸೊ ನೀವು ಕೇಳಿದಿರ ಯೋಗ ಬಿಲ್ 500 ರೂಪೀಸ್. ಕಂಗ್ರ್ಯಾಚುಲೇಷನ್, ಸೂಪರ್ ಸರ್. ಎಷ್ಟು ಬಿಲ್ ಗೆದ್ರಿ ಸರ್? ಈಗ 4 ಅನ್ಕೊಂತೀನಿ. 4? ಒಟ್ಟು ಎಷ್ಟು ಬಿಲ್ ಆಡಿಸ್ತಾರ ನಾವು? ಗೊತ್ತಿಲ್ಲ ಸರ್. 5 ಬಿಲ್ಲು ಸರ್ ನಂದಿದೆ. ಒಂದೇ ಒಂದಿರೋದು ಆಯ್ತಾ? ಒಂದೇ ಒಂದು ಬಿಲ್ಲಲ್ಲಿ ಸ್ವರ್ಗದ ಬಾಗಿಲು ತಡ್ತಾ ಇರ್ತೀರ ನೀವೀಗ. ಓಕೆ, ಆ ಬಿಲ್ ಯಾವುದು, ಆ ಗೇಮ್ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಅಲ್ಲದೆ ಪ್ರತಿಭಾ ಸರ್ದು ಸುಮಾರು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಆಯಿತಾ. ಅವ್ರ ಹೆಂಡ್ತಿನ ಪ್ರೀತಿಯಿಂದ ಏನಂತ ಕರೀತಾರೆ, ಹಾಗೆ ಅವರಿಬ್ಬರು ಆಯಿತಾ, ತುಂಬ ಮೆಮೊರೇಬಲ್ ಡೇ ಯಾವುದು ಎಲ್ಲ ತಿಳ್ಕೊಬೇಕು ಅಂತ ನನಗಂತೂ ಕ್ಯೂರಿಯಾಸಿಟಿ ಇದೆ. ತಮಗಿಲ್ವೇ? ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಅವ್ರಿಗೂ ಇದೆ, ಆ ಕ್ಯೂರಿಯಾಸಿಟಿ ಹಾಗೆ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ. ಅರುಣ್, ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ, ಅವರು ಅವ್ರ ಹೆಂಡ್ತಿನ ಏನಂತ ಕರೀತಾರೆ ಅಂತ ನನಗೆ ಗೊತ್ತಾಗಬೇಕು. ಗೊತ್ತಾಗಬೇಕಂದ್ರೆ ಇದನ್ನು ಅವ್ರ ಹತ್ರನೇ ಕೇಳಬೇಕು. ಸರ್, ಹೆಂಡ್ತಿನ ಎಷ್ಟು ಪ್ರೀತಿ ಮಾಡ್ತೀರಾ? ತುಂಬ 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 ತಲೆ ಮೇಲೆ ಕೂರಿಸ್ಕೊಂಡ್ಬಿಡಿದಿರ ಅನ್ಸಲ್ಲ ಅಲ್ವಾ? ಇಲ್ವಾ? ಪ್ರೀತಿ ನೆನ್ ಕರೀತೀರಾ ನೀವು? ಡೂಪ್ಲೆಕ್ಸ್ ಅಂತ ಕರೀತೀರಾ? ಡೂ ಏನ ಏನ ಹೇಳಿ ಸರ್? ಡೂಪ್ಲೆಕ್ಸ್. ಡೂಪ್ಲೆಕ್ಸಾ? ನಾನು ಆಗ್ಲೇ ಗೆಸ್ ಮಾಡಿದೆ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ ಅಂತ ಹೆಂಡ್ತಿನ, ಅದಕ್ಕೆ ಒಂದು ಫ್ಲೋರ್ ಮೇಲಿದ್ದಾರೆ. ಮತ್ತೆ ಬೇರೆ ಕಾರಣ ಇದೆಯಾ? ಬೇರೆ ಕಾರಣ ಇರುತ್ತೆ. ಏನಕ್ಕೆ ಅಂದ್ರೆ ಯಾವಾಗ್ಲೂ ಮನೆ ಕಟ್ಟೋಣ ಅಂತ ಪ್ಲಾನ್ ಮಾಡ್ತಾ ಇರ್ಬೇಕಾರೆ ನನಗೆ ಮಾತ್ರ ಡೂಪ್ಲೆಕ್ಸ್ ಮನೇನೆ ಬೇಕು ಅನ್ನೋರು. ನನ್ನ ಮಗಳು ಇದ್ಲಲ್ಲ ಆಗ್ಲೇ, ಅವಳು ಹೇಳಿದ್ರು ಡೂಪ್ಲೆಕ್ಸ್ ಅಂತ. ಹೌದಾ? ಅದೇ ಹೆಸರನ್ನ ಕರಿತಾ ಇದ್ವಿ. ಸೊ ಇದೇ ಖುಷಿಯಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದೀನಿ. ಹೇಳಿ ಸರ್. ನಿಮ್ಮ ಮೋಸ್ಟ್ ಮೆಮೊರೇಬಲ್ ದಿನ ಯಾವುದು? ತುಂಬ ಮರೆಯೋಕ್ಕೆ ಆಗದೇ ಇರೋವಂಥ ದಿನ, ಒಂದು ಖುಷಿ ತಂದಂಥ ದಿನ, ಈ ದಿನ ಬಿಟ್ಟು. ನನಗಿದು ಚೆನ್ನಾಗಿ ಅವರು ಹೇಳ್ತಿರ್ತಾರೆ. ಹೇಳಿ ಮೇಡಮ್. ನೀವು ಮಕ್ಕಳು ಜ್ಞಾಪಕಶಕ್ತಿ ಜಾಸ್ತಿ. ಹೊಸದಾಗ ಮದುವೆಯಾಗಿ ಕೇರಳಗೆ ಹೋಗಿದ್ವಿ ಸರ್. ಓಹೋ, ಆ ದಿನ ಅಲ್ಲ, ಹೊಸದಾಗ ಮದುವೆ ಆದರೆ ಎಲ್ರಿಗೂ ಚೆನ್ನಾಗಿರುತ್ತೆ, ಅದಷ್ಟೇನಾ? ಅದಾದ್ಮೇಲೇನಿಲ್ವಾ? ಅದಾದ್ಮೇಲೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಆಹಾ, ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರು? ಹೋಟೆಲಲ್ಲಿ ಮಾಡಿದ್ವಿ. ತುಂಬ ಮೆಮೊರಿಯಲ್ ಡೇ. ಹೌದಾ? ಯಾವ ವರ್ಷದ ಬರ್ತಡೆ ಅಂದ್ರೆ? ಮದುವೆ ಆಗಿ ಫಸ್ಟ್ ಮೊದಲನೇ ವರ್ಷ? ಮೊದಲನೇ ಮದುವೆ ಆಗಿ 5 ವರ್ಷದ ಬರ್ತಡೆ. ಗ್ರೇಟ್ ಸರ್. ಮದುವೆ ಆಗಿ 5 ವರ್ಷ ಆದ್ಮೇಲೆ ಹೆಂಡ್ತಿನ ಹೋಟ್ಲ್ ಕರ್ಕೊಂಡೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಕ್ಲಾಪ್ಸ್ ಹೊಡೆದಿದ್ದೀರಲ್ಲ, ನಿಮಗೆ ನಾವು ಕ್ಲಾಪ್ಸ್ ಕೊಡ್ತಾ, ಜೊತೆಗೆ ನೆಕ್ಸ್ಟ್ ಬಿಲ್ ಕೊಡ್ತಾ, ಯಾವ ಆಟ ಅಂತ ಹೇಳ್ತಾರೆ ನಮ್ಮ ಪ್ರತಿಭಾ. ಸೊ ನಿಮ್ಮ ನೆಕ್ಸ್ಟ್ ಬಿಲ್ ರೇಷನ್ ಬಿಲ್, ಅದು 700 ರುಪೀಸ್. ಓಕೆನಾ? 700 ರುಪೀಸ್ ಅಂದ್ರೆ ಎಷ್ಟು? 500 ರೂಪಾಯಿ ಅಲ್ಲ? ಪರವಾಗಿಲ್ಲ, ಸೂಪರ್ ಮೇಡಮ್, ಎಮ್ಮೆ ಓದಿದ್ದೀರಾ, ನನಗೆ ಈ ಕಾನ್ಫಿಡೆನ್ಸ್ ಬಂತು ನಿಮ್ಮ ಮೇಲೆ. ಓಕೆನಾ? ಸೂಪರ್. ಈ ಆಟ ಏನು ಅಂತಂದ್ರೆ ಚಕೋತಾ ಬೇಕಿತ್ತಾ ಅಂತ ಆಟದ ಹೆಸರು. ತರಿಸ್ಕೊಳ್ಳೋಣ, ಬರಲಿ ಚಕೋತ. ಸರಿ, ಇವಾಗ 1 ನಿಮಿಷ ಕಾಲಾವಕಾಶದಲ್ಲಿ ಇದನ್ನ ಸುಲಿದು ಹಣ್ಣ ತೆಗೆದು ಹೆಂಡ್ತಿಗೆ ಮುತ್ಕೊಟ್ಟು ತಿನ್ನಿಸ್ತಾ ಇದ್ದಾರೆ. ಇದೇ ನಿಮ್ಮ ಟಾಸ್ಕ್. ಓಕೆನಾ? ಖುಷಿನಾ ಮುತ್ಕೊಡಕ್ಕೆ? ಖುಷಿನಾ? ಅದೇನೋ ಹೇಳ್ತಾರೆ, ಇಷ್ಟೊಂದು ಯೋಚನೆ ಮಾಡಬೇಡಿ, ತಗೊಳ್ಳಿ ಮೊದಲು ತೋರಿಸ್ಬೇಕು. ಹಂಗಾ? ಓಕೆ ಓಕೆ, ಹಂಗಲ್ಲ ಸರ್. ಫಸ್ಟ್ ಬಿಡಿಸ್ರಿ ಅದನ್ನ. ಬೇಡ ಬಿಡಿ, ಫಸ್ಟ್ ಬಿಡಿಸ್ರಿ ಅಂತ ಅವ್ರಿಗೆ ಟೆನ್ಷನ್ ಆಗ್ಬಿಟ್ರು. ಓಕೆ ರೆಡಿ, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಏನ್ ಸರ್ ಒಳ್ಳೆ ಜಾಂಬು ಅಂತ ಅಳಿಸ್ಲಾಂಡ್ ಬಗ್ದಂಗ್ ಬಗಿತಾ ಇದ್ದೀರಾ? ಅರೆ ವಾ, ಕೊಡಿ ಇಟ್ಕೊಂತೀನಿ. ಇಲ್ಲ ಅದು ಬೇಡ, ಅದು ನಿಮ್ಮ ಹೆಂಡ್ತಿಗೆ. ಅದು ಹಾ ಸರಿ, ಫುಲ್ ಬಿಡಿಸಿ, ಫುಲ್ ಬಿಡಿಸಿ, ಕೊಡಿ ಬಿಡಿಸಿ. ಈಗ ಸಿಪ್ಪೆ, ನೀವು ಸೂಲಿ ಹಾಕಿ ಇಷ್ಟೊತ್ತು ತೊಗೊಂಡ್ರೆ ಯಾವಾಗ ತಿನ್ಸ್ತೀರಾ? ಹಾ ಸರ್, ಹಿಂಗೆ ತಿನ್ಸಿದ್ರೆ ಇವತ್ತೆಲ್ಲ ತಿನ್ಸ್ಬೇಕು. ಫಸ್ಟ್ ಕೊಟ್ರಲ್ಲ ಮುತ್ತು, ಆ ಸ್ಪಂಜಿ ಕೊಟ್ಬಿಟ್ಟು ಬಿಸಾಕ್ಬಿಟ್ರಿ ಎಲ್ಲ. ಇದು ಕೊಡಿ ಮುತ್ತು ಅನ್ಸುತ್ತೆ, ಕೊಟ್ಬಿಟ್ಟು ತಿನ್ಸಿ. ಕೊಟ್ಬಿಟ್ಟು ತಿನ್ಸಿ ಸರ್, ಸ್ವೀಟ್ ನೋಡಿ. ಮುಸ್ಬೇಡಿ ಸರ್, ಒಂದ್ಸರಿ ಮುತ್ಕೊಡ್ಬಿಟ್ಟು ತಿನ್ಸಿ. ಕೊಡಿ ಸರ್ ಒಂದ್ಸತಿ, ಮಾಡಿ ಸರ್, ಕೊಡಿ ಸರ್. ಅದು ತಿನ್ನಿ ಮೇಡಮ್, ಅಲ್ಲಿ ನೋಡಿ, ಅಲ್ಲಿ ನೋಡ್ಕೊಳ್ತೀನಿ. ಫುಲ್ ಹಾಕೊಳ್ಳಿ, ಏನ್ ಮದ್ವೆ ಫೋಟೋ ಹೊಡಿತಾ ಇಲ್ಲ ಅಲ್ಲಿ, ಅಲ್ವಾ ಇಡ್ತಾ ಇಲ್ಲ ಬಾಯಿಗೆ. ಇನ್ನೊಂದಿದೆ ಖುಷಿಗೆ ಬಂತು ಬಿಲ್ಲು. ಬೇಡವಾ? ಸಾಕು ಸಾಕು ಸಾಕ. ಸೂಪರ್, ಮುಗಿಸ್ಬಿಟ್ರಿ ಆಟನ. ಇಲ್ಲಿ ಸರ್, ತಿನ್ಸ್ಲೇ ಇಲ್ಲ ಸರ್. ತಿನ್ನಕ್ಕಾಗಲ್ಲ ಸರ್ ಒಬ್ರೆ. ಇನ್ನೇನೇ ಗಿಡ ಹಾಕಿದೀರಾ? ಕೀಳಕ್ಕ ಚಕೋತಾನ? ಎಲ್ಲರೂ ತಿನ್ಕೊಳ್ಳೋಣ. ಎಲ್ಲರೂ ತಿನ್ಕೊಳ್ಳೋದಕ್ಕೆ ಅಂತ ಅಂದ್ರೆ ಸೇಲ್ ಮಾಡ್ತೀರಾ ಅಂತ? ಇಲ್ಲ ಮಾಡಲ್ಲ ಸರ್. ಒಂದ್ ಹಣ್ಣು ಕಿತ್ಕೊಂಡೋಗಿಲ್ಲ, ಎಲ್ಲಾರು ಹಣ್ಣು ಬಿಟ್ಟಿದ್ದೀರಾ, ಕೊಡ್ತೀರಾ? ಹಣ್ಣಾಗ್ಬೇಕಾದ. ಓಕೆ, ಇದನ್ನ ಇನ್ನೇನ್ ಹಿಂಗೆ ತಿನ್ನೋದ್ ಬಿಟ್ರೆ ಜ್ಯೂಸ್ ಮಾಡ್ಬೋದಾ? ಇದ್ರಲ್ಲಿ ಜ್ಯೂಸ್ ಮಾಡ್ಬೋದಾ? ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀರಾ. ಓಕೆ, ಜ್ಯೂಸ್ ಮಾಡ್ಕೊಡ್ತಾರಂತೆ. ಆ ಖುಷಿಗಾದ್ರೂ ಈ ಬಿಲ್ನ ಏನ್ ಮಾಡೋಣ? ಕೊಟ್ಬಿಡೋಣ. ಕೊಟ್ಬಿಡೋಣ. ಸೊ ನೀವ್ ಗೆದ್ದಿದ್ದೀರಾ ರೇಷನ್ ಬಿಲ್ 700 ರುಪೀಸ್. ಎಸ್, ಕಂಗ್ರಾಚುಲೇಷನ್ಸ್. ಹಾ, ಟೇಸ್ಟ್ ನೋಡ್ತೀರಾ? ಏನು ಎಕ್ಸ್ಪ್ರೆಷನ್ ಚೇಂಜ್ ಆಗಬಾರ್ದು ನೋಡೋಣ. ಸ್ಮೈಲ್ ಅಲ್ಲಿ ತಿನ್ನಿ ಅಲ್ಲ, ಚೆನ್ನಾಗಿದೆಯಾ? ಅಯ್ಯೋ, ಮಗ ಮುಚ್ಚಾನೆ, ಮಗ ಮುಚ್ಕೊಂಬಿಟ್ರು. ಓಕೆ, ಅಂಬರೀಶ್ ಸರ್ ಹಾಗೂ ಕಲ್ಪನಾ ಮೇಡಮ್ ಎಷ್ಟು ಅಮೌಂಟ್ ಗೆದ್ದಿರಿ ಅಂತ ನೋಡ್ಕೊಂಬರೋಣ.
ಸೊ ಅಂಬರೀಶ್ ಹಾಗೂ ಕಲ್ಪನಾ ಅವ್ರು ಗೆದ್ದಿರೋ ಅಮೌಂಟ್ 2,800. ಸೂಪರ್, ಕಂಗ್ರ್ಯಾಚುಲೇಷನ್. ತಗೊಳ್ಳಿ, ಒಂದು ಪೋಸ್ಟ್ ಕೊಟ್ಬಿಡಿ ಸರ್. ಸೊ ಹೇಗೆ ಅನಿಸ್ತಿದೆ ಸರ್ ನಿಮಗೆ? ಖುಷಿ ಆಗ್ತಿದೆ ಮೇಡಮ್, ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಚೆನ್ನಾಗಿತ್ತಾ? ಓಕೆ, ಯಾವ ಗೇಮ್ ನಿಮ್ಗೆ ತುಂಬ ಇಷ್ಟ ಆಗಿದ್ದು? ನೋಡಿ ಸರ್, ಹೆಣ್ಮಕ್ಳು ಖುಷಿ ಪಡೋ ವಿಷಯನ ನೀವು ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಿದ್ವಿ. ಓಕೆ ಪ್ರತಿಭಾ, ಇದೇ ಜೋಶಲ್ಲಿ ಇದೇ ಖುಷಿಲಿ ನೆಕ್ಸ್ಟ್ ಮನೆಗೆ ಹೋಗೋಣ. ಹೋಗೋಣ. ಅಲ್ಲಿ ಯಾರ್ಯಾರು ಇದಾರೆ, ಹೇಗಿದ್ದಾರೆ, ಅವ್ರಿಗೆ ಎಂತೆಂತ ಆಟ ಆಡ್ಸೋದೆಲ್ಲ ಪ್ಲಾನ್ ಮಾಡ್ಕೊಳ್ಳೋಣ. ಶೋರ್ ಶೋರ್. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ನಾಳೆ ಬರೋಣ. ಹೌದು. ಎಸ್, ಹಾಗಾದ್ರೆ ನಾಳೆ ಸಿಗ್ತೀವಿ ಅಂತ ಹೇಳ್ತಾ, ದಿಸ್ ಇಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್. ದಿಸ್ ಇಸ್ ಪ್ರತಿಭಾ ಸೈನಿಂಗ್ ಆಫ್. ಅಂಡ್ ಇದು ಬಿಲ್ ನಿಮ್ದು ದುಡ್ ನಮ್ದು. ಎಸ್.